ಸೊ ಇ ವಿ ಎಂಗಳು ಬಿ ಜೆ ಪಿಯನ್ನು ಶಿವಸೇನೆಯನ್ನು ಅಜಿತ್ ಪವಾರ್ ಅವರ ಕಾಂಗ್ರೆಸ್ಸನ್ನು ಸಾರಿ ಎನ್ ಸಿ ಪಿಯನ್ನು ಮಹಾರಾಷ್ಟ್ರದಲ್ಲಿ ಗೆಲ್ಲಿಸಿದೆ ಮತ್ತು ಕಾಂಗ್ರೆಸ್ಸನ್ನು ಶಿವಸೇನೆ ಉದ್ದವ್ ಠಾಕ್ರೆಯವ್ರನ್ನ ಮತ್ತು ಎನ್ ಸಿ ಪಿಯ ಶರದ್ ಪವಾರ್ ಅವ್ರನ್ನ ಮಕಾಡೆ ಸೋಲಿಸಿಬಿಟ್ಟಿದೆ ಯಾವುದು ಜನ ಅಲ್ಲ ಇ ವಿ ಎಂ ಆದರೆ ಕರ್ನಾಟಕದಲ್ಲಿ ಮೂರೂ ಕಡೆ ಬಲಿಷ್ಠ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನ್ನು ಇ ವಿ ಎಂ ಸೋಲಿಸಿದೆ ಜನ ಅಲ್ಲ ಸರ್ ಜನ ಅಲ್ಲ ಇಂ ಮತ್ತು ಕಾಂಗ್ರೆಸ್ ಬಹಳ ಸರಳವಾದ ಅನಾಲಿಸಿಸ್ ಎಸ್ ಓಕೆ ಸೊ ಇದು ಮಹಾರಾಷ್ಟ್ರ ಜಾರ್ಖಂಡ್ ಮತ್ತು ಕರ್ನಾಟಕದ ಮೂರು ಉಪಚುನಾವಣೆಗಳ ಲೆಕ್ಕಾಚಾರ ಜಾರ್ಖಂಡ್ ನಲ್ಲಂತೂ ಜೆಎಂಎಂ ಕಾಂಗ್ರೆಸ್ ಜೊತೆಗೆ ಅವರು ಅಧಿಕಾರದ ಗದ್ದುಗೆ ನಿಟ್ಕೊಂಡಿದ್ದಾರೆ ಇನ್ನೊಂದು ಕಡೆಗೆ ಸೊ ಮಹಾರಾಷ್ಟ್ರದಲ್ಲಿ ಸೊ ಈಗ ಬಂಗಾರ ಹನುಮಂತವ್ರೇನು ಮಾತಾಡ್ತಿದಾರಂತೆ ಸಂಡೂರ್ನಲ್ಲಿ ಸೋತ ನಂತರ ಏನ್ ಮಾತಾಡ್ತೀರ ನೋಡೋಣ ಅಂಕಿಅಂಶಗಳ ಪ್ರಕಾರ ಸೋತರು ಕೂಡ ನಾವು ಗೆದ್ದಂಗೆ ಈ ಒಂದು ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತು ಗಂಟೆಗೆ ಇಲ್ಲಿ ನಾನು ನಿಮಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ ಇಪ್ಪತ್ತು ತುಕಾರಾಮ್ ಅವ್ರನ್ನ ಮತ್ತೆ ಅವ್ರನ್ನ ಸಂತೋಷ್ ಅವ್ರನ್ನ ಸಂತ್ರಸ್ತರವ್ರನ್ನ ಸೋಲಿಸೋದ್ರ ಮುಖಾಂತರ ಅಲ್ಲಿ ಭಾರತೀಯ ಜನತಾ ಪಕ್ಷ ಬಾಟ ಹಿಡಿದಿರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಅಲ್ಲ ಅವ್ರು ಏನು ಮಾಡಿದ್ರು ಚುನಾವಣೆ ಹದಿಮೂರನೇ ತಾರೀಕು ಇತ್ತು ಅಂತಂದ್ರೆ ಒಂದೆರಡು ದಿನ ಮುಂಚೆ ಎಲ್ಲ ಮಹಿಳೆಯರಿಗೆ ಗ್ಯಾರಂಟಿ ಅಮೌಂಟ್ ಕೂಡ ಎರಡು ಎರಡು ಸಾವಿರ ರೂಪಾಯಿ ಅಮೌಂಟ್ ಕೂಡ ಹಾಕಿದ್ರು ಅದ್ರ ಏನು ಅವರು ಮತಕ್ಕೆ ಖರೀದಿ ಮಾಡಿದ್ರು ಎರಡು ಸಾವಿರ ರೂಪಾಯಿಗೆ ಮತಗಳು ಖರೀದಿ ಮಾಡಿದ್ರಲ್ಲ ಅದು ಎಫೆಕ್ಟ್ ಆಗಿದೆ ಯಾಕಂದರೆ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಈಗ ನಾವು ಒಂಚಿರೋದು ನಿಮ್ಗೆ ಗೊತ್ತಿಲ್ಲ ನೀವು ಸುಮ್ಮನೆ ಯಾಕೆ ನೀವು ಒಂಥರ ಕಾಂಗ್ರೆಸ್ ಪರ ಮಾತ್ರ ಜನ ನೂರ್ ಮಾತಾಡ್ತಾರೆ ಜನ ನೂರ್ ಒಂದ್ ನಿಮಿಷ ಒನ್ ನಿಮಿಷ ಒಂದ್ ನಿಮಿಷ ಈಗ ಅಕೌಂಟಲ್ಲೇ ಅಕೌಂಟ್ ಅಲ್ಲಿಗೆ ಅವ್ರು ಅಕೌಂಟ್ ಅಲ್ಲಿ ಒಂದ್ ನಿಮಿಷ ಲೋಕಸಭೆ ಚುನಾವಣೆಯಲ್ಲಿ ಅಕೌಂಟಲ್ಲೇ ಕೊಳ್ಳೆ ಹೊಡೆದ್ರು ಸ್ವತಃ ಮುಖ್ಯಮಂತ್ರಿ ಬಂದ ನೀವು ಅವಾಗ ಕೇಳ್ಬೋದಿತ್ತಲ್ಲ ಏನ್ ಸ್ವಾಮಿ ಮತ್ತೆ ಅಕೌಂಟ್ ಅಲ್ಲಿ ಕೊಳ್ಳೆ ಹೊಡ್ದಾರ ಈ ಚುನಾವಣೆ ನೀವು ಯಾರು ನಿಗಮದಿಂದ ಅಲ್ಲಿ ನೀವ್ ನಾನು ಹೇಳ್ತಾ ಇದ್ದೀನಲ್ಲ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೀನಿ ಸ್ವ ಸ್ವತಃ ಮುಖ್ಯಮಂತ್ರಿಗಳು ಜನ ಬರಲ್ಲಂತ ಮನೆಗೆ ಐನೂರು ರೂಪಾಯಿ ಕೊಟ್ಟು ಆಮೇಲೆ ಭೂತಿಗೆ ಒಂದೂರಿಂದ ಎರಡು ಲಕ್ಷ ದುಡ್ಡು ಕೊಟ್ಟು ಕರ್ಸ ಕರ್ಕೊಂಬಂದು ಪ್ರಚಾರಕ್ಕೆ ತರುವಂತ ಕೆಲಸ ಮಾಡಿದ್ರು ಅದನ್ನ ಕೆಣಕ ಹೋಗ್ಬಾರ್ದು ಯಾಕಂದ್ರೆ ಈಗ ಚುನಾವಣೆ ಸಮಾಜದಿಂದ ಮಾಡಿವಿ ಧರ್ಮಾದನ ಪರ ಹೋಗಿವಿ ತುಕಾರ ಏಜೆಂಟ್ ಸರ್ ಕೆಲವರು ಮಾತಾಡಕ್ ದಯವಿಟ್ಟು ಓಕೆನಾ ಬಾಯ್ ಬಂಗಾರು ಹನುಮಂತ್ ಅವರು ಮಾತನಾಡ್ತಾ ಇದ್ದಿದ್ದು ಇದು ಲೋಕಸಭೆಯ ಸಂದರ್ಭದಲ್ಲೂ ಕೂಡ ಚರ್ಚೆಗೆ ಬಂದಿತ್ತು ಬಿಜೆಪಿ ಅವರು ಬರೀ ವಿಚಾರದಲ್ಲಿ ಮಾತನಾಡ್ತಾರೆ ಅದನ್ನ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು ಯಾರು ಕಂಪ್ಲೇಂಟ್ ಮಾಡಿಲ್ಲ ಲೋಕಸಭೆಯ ಸಂದರ್ಭದಲ್ಲೂ ಕೂಡ ಎರಡೆರಡು ತಿಂಗಳ್ ಮೂರ್ ಮೂರು ತಿಂಗಳ ಅಕೌಂಟಿಗೆ ಹಾಕ್ಬಿಟ್ಟಿದ್ದಾರೆ ಮಹಿಳೆಯರಿಗೆ ಅಂತ ಆಚೆ ಬಂದ್ಬಿಟ್ಟು ಬಹಿರಂಗವಾಗಿ ಹೇಳ್ತಾ ಇದ್ರು ಈಗಲೂ ಕೂಡ ಹೇಳ್ತಾ ಇದ್ರು ಉಪಚುನಾವಣೆ ಸಂದರ್ಭದಲ್ಲಿ ಮಹಿಳೆಯರ ಅಕೌಂಟ್ಗೆಲ್ಲ ಎರಡೆಡ್ ತಿಂಗಳದ್ದು ಅಮೌಂಟ್ ಒಮ್ಮೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಬಟ್ ಎಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಯಾರು ಧ್ವನಿ ಎತ್ತಿದ್ರ ಬರೀ ಹೇಳಿಕೆ ಕೊಟ್ರೆ ಈ ಕಡೆಗೆ ಮಾತಾಡಿದ ತಕ್ಷಣ ಅವ್ರು ಅವರು ಏಜೆಂಟ್ ಆಗ್ಬಿಡ್ತಾರೆ ಆ ಕಡೆಗೆ ಮಾತಾಡಿದ ತಕ್ಷಣ ಅವ್ರು ಏಜೆಂಟ್ ಆಗ್ಬಿಡ್ತಾರೆ ಚೆನ್ನಾಗಿದೆ ಇದು